ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರಾಗಿ ಪಾಲ್ಗೊಂಡಂತಹ ಎಲ್ಲರನ್ನು ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಕರ್ನಾಟಕ ಕೇರಳದ ಗಡಿ ಪ್ರದೇಶ ಆಗಿರ್ತಕ್ಕಂಥ ಈ ಸಾರಡ್ಕದಲ್ಲಿ HP ಸಂಸ್ಥೆಯ ನೂತನವಾಗಿರತಕ್ಕಂತಹ ಪಂಪಿನ ಉದ್ಘಾಟನೆಯನ್ನು ಸಂತೋಷಪೂರ್ವಕವಾಗಿ ನಾವು ಮಾಡಿದ್ದೇವೆ. ನಾನು ನಂಬಿರ್ತಕ್ಕಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಬೆಳೀಲಿ. ಮುಂದಿನ ದಿನಗಳಲ್ಲಿ ಮುರಳಿ ಹಸಂತಡ್ಕ ಮತ್ತು ಹರೀಶ್ ಭಟ್ ಅವರು ಇನ್ನೊಂದು 5-6 ಪಂಪಿನ ಮಾಲೀಕರಾಗಲಿ ಅಂತ ಇದಕ್ಕೆ ಶುಭವನ್ನು ಹಾರೈಸಿ, ಅವ್ರು 4-5 ಪಂಪಿನ ಮಾಲೀಕರಾಗಬೇಕು. ಪೆಟ್ರೋಲ್ ಪಂಪ್ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಜನ ಮನೆಯಲ್ಲಿರಬಾರ್ದು, ಮಾರ್ಗದಲ್ಲಿರಬೇಕು. ಹಾಗೆ ಜನ ಮಾರ್ಗದಲ್ಲಿರಬೇಕು ಅಂತಾದರೆ ಹೆಚ್ಚು ಗಡಿ ಪ್ರದೇಶ ಕೇರಳದಲ್ಲಿ ಇಲ್ಲಿ ಲಾಭದಾಯಕ ಅಂತ ನನಗೆ ಅನಿಸ್ತದೆ. ಯಾಕೇಳಿದ್ರೆ ಕೇರಳದಲ್ಲಿ ಕರ್ನಾಟಕಕ್ಕಿಂತ 8 ರೂಪಾಯಿ ಜಾಸ್ತಿ ಪೆಟ್ರೋಲ್ಗೆ. ಹಾಗಾಗಿ ಇದು ಕರ್ನಾಟಕದವರಿಗಿಂತ ಹೆಚ್ಚು ಯಾರಿಗೆ ಅಂತ ಹೇಳಿದ್ರೆ ಕೇರಳದವರಿಗೆ ಲಾಭ ಆಗುತ್ತೆ. ಹಾಗಾಗಿ ಕೇರಳದವರೆಲ್ಲರೂ ಬಂದು ಈ ಇದರಲ್ಲಿ ಹೆಚ್ಚು ಒಂದು ಒಳ್ಳೆಯ ಜಾಗ ಇದು. ಯಾಕೇಳಿದ್ರೆ ಸಾರಡ್ಕ ಅನ್ನತಕ್ಕಂಥದ್ದು ಗಡಿ ಪ್ರದೇಶ, ಆ ಗಡಿ ಪ್ರದೇಶದಲ್ಲಿ ಆಗಿರೋದ್ರಿಂದ ಇದು ಒಳ್ಳೆಯ ಫಲಿತಾಂಶಗಳನ್ನು ಕೊಡಬಲ್ಲದು ಅನ್ನತಕ್ಕಂಥ ನಿರೀಕ್ಷೆಗಳಿದ್ದಾವೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಈ ದೇಶದಲ್ಲಿ ಒಂದು ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ. ಆ ಪರಿವರ್ತನೆಯಲ್ಲಿ ಪೆಟ್ರೋಲಿಯಂ ಉದ್ಯಮದಲ್ಲೂ ಹೆಚ್ಚು ಬದಲಾವಣೆಗಳನ್ನು ತರತಕ್ಕಂಥ ಪ್ರಯತ್ನಗಳಾಗಿದೆ. ಅತಿ ಹೆಚ್ಚು ಪಂಪ್ಗಳು ಗ್ರಾಮೀಣ ಪ್ರದೇಶದಲ್ಲಿರಬೇಕು, ಹೆಚ್ಚೆಚ್ಚು ಯುವಕರು ಇದರ ಉದ್ಯಮಶೀಲತೆಗಳಲ್ಲಿ ಉದ್ಯಮಿಗಳಾಗಿ ಬೆಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಅತಿ ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ನನಗೆನಿಸಿದೆ, ನಾವು ಬಾಲ್ಯದಲ್ಲಿದ್ದಾಗ ಪುತ್ತೂರು ಬಿಟ್ಟರೆ ಈ ಭಾಗದಲ್ಲಿ ಎಲ್ಲೂ ಪೆಟ್ರೋಲ್ ಪಂಪ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಮೊನ್ನೆ ಲೆಕ್ಕ ಹಾಕಿದೆ, ನಮ್ಮ ಪುತ್ತೂರಿಂದ ಸುಬ್ರಹ್ಮಣ್ಯವರೆಗೆ ನಮ್ಮ ಸವಣೂರು ಭಾಗ ಇರ್ಬೋದು, ಈಚೆ ಪಾಲ್ತಾಡು ಭಾಗ ಇರ್ಬೋದು, ಒಂದೇ ಒಂದು ಪಂಪ್ಗಳಿರಲಿಲ್ಲ. ಮೊನ್ನೆ ಕೂತು ಲೆಕ್ಕ ಮಾಡಿದಾಗ ಪುತ್ತೂರಿಂದ ಸುಬ್ರಹ್ಮಣ್ಯವರೆಗೆ 7 ಪಂಪ್ಗಳು ಓಪನ್ ಆಗಿದೆ ಮಧ್ಯದಲ್ಲಿ. ಅದರ ಜೊತೆ ಇವತ್ತು ಖಾಸಗಿಯವರ ಕಾಂಪಿಟೀಷನ್ ಪ್ರಾರಂಭ ಆಗಿದೆ, ನಯಾರ ಬಂದಿದೆ, ಬೇರೆ ಬೇರೆ ಶಲ್ನವ್ರದ್ದು ಬಂದಿದೆ, ಬೇರೆ ಬೇರೆ ಪಂಪ್ಗಳು ಪ್ರಾರಂಭ ಆಗಿದೆ. ಆದರೂ ಇವತ್ತು ಈ ಉದ್ಯಮಕ್ಕೆ ಹೆಚ್ಚು ಅನುಕೂಲಕರವಾಗಿರ್ತಕ್ಕಂಥ ಸ್ಥಿತಿ ದೇಶದಲ್ಲಿ ಇದೆ, ವಾತಾವರಣ ಇದೆ. ಹಾಗಾಗಿ ಇವತ್ತು HP ಸಂಸ್ಥೆಯಿಂದ ಕೊಡಮಾಡಿರ್ತಕ್ಕಂಥ ಈ ಇದು ಒಂದು ಒಳ್ಳೆಯ ಅಂಶ ಅಂತ ನನಗೆ ಅನ್ನಿಸ್ತದೆ. ಈ ಪ್ರದೇಶವು ಒಳ್ಳೆಯ ಜಾಗ. ನವೀನ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಹುಡುಕಿ ಅವರಿಗೆ ಸಹಕಾರಗಳನ್ನು ಕೊಟ್ಟಿದ್ದೀರಿ. ನಾವು ಹೇಳಿದಾಗ ನರಸಿಂಹೇಗೌಡ ಅವರು ಹೇಳಿದರು, ಅದಕ್ಕೆ ಕೂಡಲೇ ನಾನು ಸ್ಪಂದನೆ ಮಾಡಿ ನವೀನ್ರಿಗೆ ಹೇಳಿದ್ದೆ, ಮುರಳಿ ಮಾಡ್ತಾರೆ ಹೆಲ್ಪ್ ಮಾಡಿ ಅಂತ. ಯಾರ್ಯಾರೋ ಇವತ್ತು ನಮ್ಮ ಹತ್ರ ಬಂದಾರೋ ಅವರೆಲ್ಲರನ್ನು ನಾನು ನವೀನ್ ಹತ್ರ MRPL ಹತ್ರ ಕಳಿಸಿದ ತಕ್ಷಣ ಅವರಿಗೆಲ್ಲರಿಗೂ ಪಂಪ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನವೀನ್ ಅವರಿಗೆ ಅಭಿನಂದನೆ. ಅವರು ನಮ್ಮ ಜಿಲ್ಲೆಯವರೇ, ಹಾಗಾಗಿ ತುಳು ಮಾತನಾಡೋರು, ಸ್ವಲ್ಪ ನಮಗೂ ಸುಲಭ ಆಗುತ್ತೆ. ಊರಿನ ಮೇಲಿನ ಪ್ರೀತಿಯಿಂದ ಹೆಚ್ಚು ಅವಕಾಶಗಳನ್ನು ಕೊಡ್ತಾರೆ, ವಿಶೇಷವಾಗಿ ಮುರಳಿ ಹಸಂತಡ್ಕ ಮತ್ತು ಹರೀಶ್ ಭಟ್ ಇವರು. ಒಂದು ಸಂಘಟನೆ ವಿಚಾರಧಾರೆಯಿಂದ ಬಂದರೂ ಸಮೇತ ಒಂದು ಪಾರದರ್ಶಕವಾಗಿರ್ತಕ್ಕಂಥ ವ್ಯವಹಾರಗಳಿಂದ ಇವತ್ತು ಒಂದು ಒಳ್ಳೆಯ ಉದ್ಯಮಿಗಳಾಗಿ ಬೆಳೆದವರು, ಬೇರೆ ಬೇರೆ ರೀತಿಯ ಉದ್ಯಮಗಳನ್ನು ಮಾಡ್ತಾ ಉದ್ಯಮಶೀಲತೆಯಲ್ಲಿ ಕೃಷಿಯಲ್ಲಿ ಮುರಳಿ ಹಸಂತಡ್ಕ ಅವರು ಬಹಳ ಯಶಸ್ಸಿನ ಒಬ್ಬ ನೇತಾರ ಅಂತ ನನಗೆ ಅನಿಸ್ತದೆ. ಅದೇ ರೀತಿ ನಮ್ಮ ಸಂಘಟನೆಯಲ್ಲೂ ಒಂದು ಯಶಸ್ವಿಯ ನಾಯಕನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಮುಂದಿನ ಅವರ ಜೀವನ, ಮುಂದಿನ ವ್ಯಾಪಾರ ವ್ಯವಹಾರಗಳು ಒಳ್ಳೆಯದಾಗಲಿ, ಶುಭ ಆಗಲಿ ಅಂತ ಹೇಳ್ತಾ ಇದಕ್ಕೆ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಸಂಘಟನಾತ್ಮಕವಾಗಿ ನಿರಂತರವಾಗಿರುವಂಥ ಚಟುವಟಿಕೆಯ ಮಧ್ಯೆ ನಾವು ಆರ್ಥಿಕವಾಗಿರುವ ಕೂಡ ಸಬಲತೆಯನ್ನು ಪಡಿಬೇಕು ಅಂತಾದರೆ ನಿತ್ಯ ವ್ಯಾವಹಾರಿಕವಾಗಿರುವಂಥ ಕ್ಷೇತ್ರದಲ್ಲಿ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯಬೇಕು. ಇವತ್ತು ಭಾರತದ ಪರಿಸ್ಥಿತಿ ತುಂಬ ಬದಲಾಗಿದೆ. ಯಾರು ನಿಯತ್ತಿನ ಜೀವನವನ್ನು ಅನುಸರಿಸಿಕೊಂಡು ಬರಬೇಕು ಅಂತೇಳಿ ಚಿಂತನೆಯನ್ನು ಮಾಡ್ತಾರೋ, ಕಲ್ಪನೆಯನ್ನು ಮಾಡ್ತಾರೋ, ಅವರಿಗೆ ಜೀವನ ಮಾಡಲಿಕ್ಕೆ ಇರುವಂಥ ಅವಕಾಶ ಇದೆ. ನಿರುದ್ಯೋಗಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವತ್ತ ಸರ್ಕಾರ ಒಳ್ಳೆಯ ಹೆಜ್ಜೆಗಳನ್ನು ಇರಿಸಿಕೊಂಡು ಎಲ್ರಿಗೂ ಬೇಕಾಗಿರುವಂಥ ಆರ್ಥಿಕವಾಗಿರುವಂಥ ಸಹಾಯ ಮಾತ್ರ ಅಲ್ಲ, ಬೇರೆ ಬೇರೆ ವ್ಯಾವಹಾರಿಕವಾಗಿರುವಂಥ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿಕ್ಕಿರುವಂಥ ಅವಕಾಶವನ್ನು ಒದಗಿಸಿಕೊಡುವಾಗ ಅದನ್ನು ಸದುಪಯೋಗಪಡಿಸಿಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ಇವತ್ತು ಕೇರಳದ ಗಡಿಭಾಗದಲ್ಲಿ, ಕೇರಳದಲ್ಲಿ ಯಾವತ್ತೂ ಕೂಡ ಬೆಲೆ ಜಾಸ್ತಿಯೇ,
ಸುಮಾರು 8 ರೂಪಾಯಿಯ ವ್ಯತ್ಯಾಸ ಇತ್ತು ಡೀಸೆಲ್ಗೆ ಮತ್ತು ಕರ್ನಾಟಕ ಮತ್ತು ಕೇರಳದ ಆಗುವಾಗ. ನಾನು ಕರ್ನಾಟಕದ ಗಡಿ ಪ್ರದೇಶದಲ್ಲಿರುವವ, ನನ್ನಲ್ಲಿಂದ 1.5 ಕಿಲೋಮೀಟರ್ ದೂರ ಇರುವುದು. ನಾನು ಸುಮಾರು ವರ್ಷದಿಂದ ಯಾವತ್ತೂ ಕೂಡ ನನ್ನ ವಾಹನಕ್ಕೆ ಡೀಸೆಲ್ ಹಾಕುವಂಥದ್ದು ಗಾಳಿ ಮುಖದಿಂದಲೇ, ಯಾಕೆಂದರೆ 1 ಲೀಟ್ರಿಗೆ 8 ರೂಪಾಯಿ ವ್ಯತ್ಯಾಸ ಬರ್ತದೆ. ಈಗ ಕರ್ನಾಟಕ ಸರ್ಕಾರ ಬೆಲೆ ಹೆಚ್ಚು ಮಾಡಿದೆ, ಆ ಹೆಚ್ಚು ಮಾಡಿರೋ ಕಾರಣ 1-3 ರೂಪಾಯಿ ವ್ಯತ್ಯಾಸ ಬರ್ತದೆ ಅಷ್ಟೇ. ಆದರೆ ಅದು ಖಂಡಿತ ಕೇರಳದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಎಂಬ ಶಕೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಕೇರಳ ಆ ಪರಿಸ್ಥಿತಿಗೆ ಬಂದಾಗಿದೆ. ಎಲ್ಲರೂ ಕೂಡ ಅವರವರ ಸ್ವಾರ್ಥವನ್ನು ನೋಡ್ತಾರೆ ವಿನಃ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ರೀತಿಯ ಅವಕಾಶವನ್ನು ಕೊಡುವುದಿಲ್ಲ. ಅಭಿವೃದ್ಧಿ ಪಡೀಲಿಕ್ಕೆ ಪೂರಕವಾಗಿರುವಂಥ ಯಾವುದೇ ರೀತಿಯ ಕಾರ್ಯಗಳು ಕೂಡ ಅಲ್ಲಿ ನಡೀತಾ ಇಲ್ಲ. ಕೇರಳ ಸರ್ಕಾರದ ಆದಾಯ ಅಂದರೆ ಒಂದು ನಮ್ಮ ದೇವಸ್ಥಾನಗಳು, ಅದೇ ರೀತಿ ಮತ್ತೊಂದು ಲಾಟ್ರಿ, ಮತ್ತೊಂದು ಯಾವುದು ಅಂತ ಕೇಳಿದರೆ ಇಡೀ ಕುಟುಂಬವನ್ನು ಅನಾಥರನಾಗಿಸಲಿಕ್ಕೆ ಇರುವಂಥ ಮದ್ಯ. ಈ ಮೂರು ಬಿಟ್ಟರೆ ಬೇರೆ 4ನೇದಾಗಿರುವಂಥ ವರಮಾನ ಕೇರಳ ರಾಜ್ಯದಲ್ಲಿ ಇಲ್ಲ, ಅಥವಾ ಇನ್ನು ವರಮಾನ ಬರಲಿಕ್ಕೆ ಪೂರಕವಾಗಿರುವಂಥ ಮಾರ್ಗವನ್ನು ನೋಡುವವರು ಕೂಡ ಇಲ್ಲ. ಆದ್ದರಿಂದ ಕೇರಳ ಅಭಿವೃದ್ಧಿ ಆಗುವುದಿಲ್ಲ ಯಾವತ್ತೂ ಕೂಡ. ನಿರಂತರವಾಗಿ ಈ ಇಂಧನದ ಬೆಲೆ ಕೇರಳ ಮತ್ತು ಕರ್ನಾಟಕವನ್ನು ನಾವು ತುಲನೆ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ಕಡಿಮೆ ಆಗಿರುತ್ತದೆ. ಕರ್ನಾಟಕದಲ್ಲೇ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಇರುವವರು ಎಲ್ಲರೂ ಕೂಡ ಕರ್ನಾಟಕವನ್ನೇ ಆಶ್ರಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆ ದೃಷ್ಟಿಯಿಂದ ಈ ಗಡಿ ಪ್ರದೇಶದಲ್ಲಿರುವಂಥ ಈ ಪೆಟ್ರೋಲ್ ಬಂಕ್ ಖಂಡಿತ ಒಂದು ಒಳ್ಳೆಯ ವ್ಯಾಪಾರ ಕ್ಷೇತ್ರವಾಗಿ ಬೆಳಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಒಬ್ಬ ಉತ್ತಮ ನಾಯಕನಾಗಿ ತೊಡಗಿಸಿಕೊಂಡಿರುವಂಥ ಶ್ರೀಯುತ ಮುರಳೀಕೃಷ್ಣರ ನೇತೃತ್ವದಲ್ಲಿ ಈ ಸಂಸ್ಥೆ ಯಶಸ್ಸನ್ನು ಪಡೆಯಲಿ. ಜೊತೆಯಲ್ಲಿ ನಳಿನಿಜಿಯವರು ಹೇಳಿದಂತೆ ಇದು ಒಂದೇ ವ್ಯವಹಾರ ಅಲ್ಲ, ಇನ್ನಷ್ಟು ಪೆಟ್ರೋಲ್ ಬಂಕ್ಗಳ ಒಂದು ಯಜಮಾನರಾಗುವಂಥ ಭಾಗ್ಯವನ್ನು ತಮ್ಮ ಪಾಲಿಗೆ ಆ ದೇವರು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭವಿನ ಹಾರೈಸ್ತಾ ವಿರಮಿಸ್ತೇನೆ. ಜೈ ಹಿಂದ್. ಭಾರತ ಸರ್ಕಾರದ ನಮ್ಮ ಪ್ರಧಾನಿಯವರ ಆಶಯ ಏನಿದೆ ಅಂದರೆ ಮನೆ ಬಾಗಿಲಿಗೆ ಇಂಧನ ಸಪ್ಲೈ ಆಗಬೇಕು ಅಂತೇಳಿ, ಮನೆ ಬಾಗಿಲಿಗೆ ಇಂಧನ ಅಂತೇಳಿ. ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಯಾರ್ಯಾರು ವಾಹನ ಸವಾರರಿದ್ದಾರ, ಇವರಿಗೆ ಪೇಟೆಗೆ ಹೋಗೋದಕ್ಕೆ ಬದಲು ತಮ್ಮ ಮನೆ ಬಾಗಿಲಲ್ಲಿ ಆ ಇಂಧನ ಪೂರೈಸುವಂಥ ಕೆಲಸವನ್ನು ಇವತ್ತು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಇಂಧನ ಇಲ್ಲದೆ ಒಬ್ಬ ರೈತ ಕೂಡ ಇವತ್ತು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಮದ್ದು ಸ್ಪ್ರೇ ಮಾಡ್ತಾ ಇದ್ದಾರೆ, ಮದ್ದು ಸ್ಪ್ರೇ ಮಾಡಬೇಕಿದ್ರೆ ಅದಕ್ಕೆ ಮೋಟರ್ ಬೇಕು, ಅದಕ್ಕೆ ಪೆಟ್ರೋಲ್ ಬೇಕು, ಕಸ ತೆಗೆಯದಿದ್ದರೆ, ಹುಲ್ಲು ತೆಗೆಯದಿದ್ದರೆ ಒಲಿಯೋ ಮ್ಯಾಕ್ ಮೆಷಿನ್ ಇದೆ, ಅದಕ್ಕೂ ಪೆಟ್ರೋಲ್ ಬೇಕು. ಬಹುಶಃ ಇವತ್ತು ಒಬ್ಬ ವ್ಯಕ್ತಿಯ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನಿವಾರ್ಯವಾಗಿ ಯಾಂತ್ರೀಕರಣವನ್ನು ಬಳಸುವಂಥ ಸಂದರ್ಭದಲ್ಲಿ ಈ ಯಾಂತ್ರೀಕರಣಕ್ಕೆ ಬೇಕಾದಂಥ ಇಂಧನವನ್ನು ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಪೂರೈಸುವಂಥ ಕೆಲಸ ಇವತ್ತು ಭಾರತ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಒಂದು ಗ್ರಾಹಕ ಸ್ನೇಹಿಯಾಗಿ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಗುಣಮಟ್ಟದ ಆ ಇಂಧನವನ್ನು ಸಪ್ಲೈ ಮಾಡ್ತಾ ಇದೆ. ನಾನು ಭಾಳಷ್ಟು ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ದೇನೆ ನವೀನ್ರೆ, ಆದರೆ ಎಚ್ ಪಿ ಇದ್ದರೆ ಎಚ್ ಪಿಗೆ ಮೊದಲ ಆದ್ಯತೆ, ಆಮೇಲೆ ನಾನು ಎಂ ಆರ್ ಪಿ ಎಲ್ಗೆ ಮೊದಲ ಆದ್ಯತೆಯನ್ನು ಕೊಡ್ತೇನೆ. ಅಂದರೆ ನಮಗೆ ಅದರಲ್ಲಿ ಅಷ್ಟು ವಿಶ್ವಾಸ. ಇವತ್ತು ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಕೆಲಸ ಹಿಂದೂಸ್ತಾನ್ ಪೆಟ್ರೋಲಿಯಂ ಮಾಡಿದೆ. ಅಂತ ಹಿಂದೂಸ್ತಾನ್ ಪೆಟ್ರೋಲಿಯಂ ಇವತ್ತು ಈ ಸಾರಡ್ಕದಲ್ಲಿ ಆಗಬೇಕಿದ್ರೆ ಎರಡು ಜನ ನಮ್ಮ ಸಂಘಟನೆಯ ಪ್ರಮುಖರು, ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜ ಸೇವೆ ಮಾಡ್ತಾಯಿದ್ರು ಹರೀಶ್ ಭಟ್ರು, ಅದೇ ರೀತಿಯಲ್ಲಿ ಮುರಳೀಕೃಷ್ಣ ಆಸಂತಡ್ಕ ವಿಶ್ವ ಹಿಂದೂ ಪರಿಷತ್ತಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆಯನ್ನು ಮಾಡ್ತಾಯಿದ್ರು. ಆ ಇಬ್ಬರು ಇವತ್ತು ಸಮಾಜ ಸೇವೆಯ ಜೊತೆಯಲ್ಲಿ ಉದ್ಯಮಿಯಾಗಿ ಬೆಳೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಯುವಕರು ಮುಂದಿನ ದಿನಗಳಲ್ಲಿ ಹೇಗೆ ಉದ್ಯೋಗಪತಿಗಳಾಗಬೇಕು, ಉದ್ಯೋಗಪತಿಗಳಾಗಿ ಇನ್ನೊಂದಷ್ಟು ಜನರಿಗೆ ಉದ್ಯೋಗ ನೀಡುವಂಥ ಕೆಲಸವನ್ನು ಕೂಡ ಮಾಡಬಹುದು ಅಂತೇಳಿ ಇವತ್ತು ತೋರಿಸಿಕೊಡುವ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಬಹುಶಃ ಈ ಒಂದು ಪೆಟ್ರೋಲ್ ಪಂಪ್ ವಿಶೇಷವಾಗಿ ಎರಡು ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ರಸ್ತೆ ಆಗುವಂಥದ್ದು ಕೇರಳದಲ್ಲಿ, ಪೆಟ್ರೋಲ್ ಪಂಪ್ ಇರುವಂಥದ್ದು ಕರ್ನಾಟಕದಲ್ಲಿ, ಹಾಗೆ ಕರ್ನಾಟಕ ಕೇರಳದ ಎರಡು ರಾಜ್ಯದ ಜನತೆಯ ಸಹಕಾರ ಬೇಕು. ಆ ಎರಡು ಗ್ರಾಮದ
ಜನ ಸಹಕಾರ ಕೊಟ್ಟಾಗ ಈ ಪೆಟ್ರೋಲ್ ಪಂಪ್ ಲಾಭದಾಯಕವಾಗಿ ಬೆಳೀಲಿಕ್ಕೆ ಸಾಧ್ಯ. ದರಿತ್ರಿ ಅನ್ನುವ ಒಂದು ಫ್ಯೂಯಲ್ ಸ್ಟೇಷನ್ ಪೆಟ್ರೋಲ್ ಪಂಪ್ ಆರಂಭ ಆಗಿದೆ. ಇದು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಒಂದು ಭಾಗ. ನಮ್ಮ ಮುರಳಿ ಕೃಷ್ಣ ಹಾಸನ್ ತಡಕ ಮತ್ತು ಹರೀಶ್ ಅವರ ಪಾಲುದಾರಿಕೆಯಲ್ಲಿ ನಡೀತಾ ಇದೆ. ನಾವು ಯಾರೂ ಕೂಡ ಪುತ್ತೂರಿನಲ್ಲಿ ಉದ್ಯಮ ಮಾಡೋದಿದ್ದರೆ ಅವರಿಗೆ ನಮ್ಮ ಪೂರ್ತಿ ಸಹಕಾರವನ್ನು ಕೊಡ್ತೇವೆ. ಯಾಕಂತೇಳಿದರೆ ಪುತ್ತೂರು ಬೆಳಿಬೇಕು, ಪುತ್ತೂರಿನ ಜೊತೆಗೆ ಉದ್ಯಮಗಳು ಬೆಳೆದರೆ ಮಾತ್ರ ಅಲ್ಲಿ ಅದು ಪೂರಕವಾಗಿ ಅದಕ್ಕೆ ಅನುಗುಣವಾಗುವಂಥ ಕೆಲಸಗಳಾಗ್ತದೆ. ಇವತ್ತು ಇವರಲ್ಲಿ ಪೆಟ್ರೋಲ್ ಪಂಪು ಏನು ನಡೆಸಲಿಕ್ಕೆ ಉದ್ಘಾಟನೆ ಆಗಿದೆ. ಇದರ ಒಂದು 10-15 ಜನರಿಗೆ ಕೆಲಸ ಸಿಗುವಂಥದ್ದು ಆಗ್ತದೆ. ಇಲ್ಲೇನು ಪೆಟ್ರೋಲ್ನ ಅವರು ಹಾಕುವುದಿಲ್ಲ, ಇದರಿಂದ ಹೊಸ ಪೆಟ್ರೋಲ್ ಹೊಸ ವಾಹನಗಳು ಬರ್ತದೆ ಅಂತಲ್ಲ, ಇಲ್ಲಿ ಉದ್ಯಮಗಳು ಸೃಷ್ಟಿ ಆಗ್ತದೆ. ಒಂದು 10-15 ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮಲ್ಲಿ ಪುತ್ತೂರಿನವರು ಒಬ್ಬರು ಉದ್ಯಮಿ ಕೂಡ ಆಗ್ತಾರೆ. ಇವರಿಗೆ ಶುಭವನ್ನು ಹಾರೈಸ್ತೇನೆ. ಈ ಉದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಅವರಿಗೂ ಕೂಡ ನಮ್ಮ ಕಡೆಯಿಂದ ಇನ್ನು ಮುಂದೆ ಅವರು ಏನಾದರೂ ಉದ್ಯಮ ಮಾಡೋದಿದ್ರು ಕೂಡ ಶಾಸಕನಲ್ಲಿ ನಾವು ಯಾವುದೇ ಸಹಕಾರಗಳನ್ನು ಕೊಡಬೇಕಿದ್ದರೂ ನಾವು ಖಂಡಿತ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾರು ಕೂಡ ಉದ್ಯಮಿಗಳು ಇದ್ದಾರೆ ಅವರಿಗೆಲ್ಲ ಪೂರ್ತಿ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಯಲ್ಲಿ ಈ ಇವತ್ತು ಆರಂಭ ಆದಂಥ ಈ ಪೆಟ್ರೋಲ್ ಪಂಪ್ ಉದ್ಯಮಕ್ಕೆ ನಮ್ಮ ಎಲ್ಲರ ಪರವಾಗಿ ಇದಕ್ಕೆ ಶುಭ ಹಾರೈಕೆಯನ್ನು ಮಾಡ್ತೇವೆ. ಇದು ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿರುವಂಥ ಔಟ್ಲೆಟ್ಟು. ಈಗ ನೀವು ನಮ್ಮದು ಇನ್ನೊಂದು ಏನು, NS 76 ತಲಪಾಡಿ ಅಂತ ಒಂದು ಜಾಗ ಇದೆ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ, ಆ ತಲಪಾಡಿ ಅಂತ ಇಲ್ಲಿ, ಅಲ್ಲಿ ಪ್ರತಿಯೊಂದು ಔಟ್ಲೆಟ್ಟು 600 ಕೇಲ್ಕ್ಕಿಂತ ಕಮ್ಮಿ ಸೇಲ್ ಮಾಡ್ತಾ ಇಲ್ಲ. ಅಂದರೆ ಈಗ ಒಂದು 3 ಗ್ಯಾಪ್ ಕಮ್ಮಿ ಆಯಿತು, 11 ಇತ್ತು ಸರ್ ಮೊದಲು, 1 ಪೆಟ್ರೋಲ್ ಮತ್ತು ಡೀಸೆಲ್ಗೆ. ಈಗ ಅಂದರೆ ಅದು 8 ಆಯಿತು, 3 ಇಲ್ಲಿಂದ ಜಾಸ್ತಿ ಆಗಿದ್ದರಿಂದ ಅದು 8 ಆಗಿದೆ. ಈಗ ಇನ್ನೊಂದು ನಮಗೆ ಸುವರ್ಣ ಹಾಕಂಥ ಅವಕಾಶ, ಇಲ್ಲಿ ಹತ್ತಿರ ಒಂದು IOC ಔಟ್ಲೆಟ್ ಇದೆ, ಅದು ಕೂಡ 500 ಕೇಲ್ ಮಾಡ್ತಾ ಇದೆ ಸರ್ ಈಗ. ಅದು ಈಗ ನಮ್ಮ ನಾವು ಇಲ್ಲಿ ಟೆಸ್ಟ್ ಸೇಲ್ ಅಂತ ಹೇಳ್ತೇವೆ. ಪೆಟ್ರೋಲ್ ಹೊಸದಾಗಿ ಸೇಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲೊಂದು ಸೈಡಲ್ಲೊಂದು ಕೆಲಸ ನಡೀತಾ ಇರ್ತದೆ. ತುಂಬ ಮಾರ್ಕೆಟ್ ಡಿಮ್ಯಾಂಡ್ ಇತ್ತು, ಎಲ್ಲ ಕಸ್ಟಮರ್ಸ್ ಎಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಪೆಟ್ರೋಲ್ ಕೊಡಿ, ಡೀಸೆಲ್ ಕೊಡಿ, ಇಲ್ಲಾಂದ್ರೆ ನಮಗೆ ಚೆಕ್ ಪೋಸ್ಟ್ ಕ್ರಾಸ್ ಮಾಡಬೇಕಾಗಿತ್ತು, ಅವಾಗ ಎಲೆಕ್ಷನ್ಸ್ ಇತ್ತು ಅಂತೇಳಿ. ನಾನು ಒಂದು ಸಣ್ಣದೊಂದು ಅವರ ರಿಕ್ವೆಸ್ಟ್ ಮೇಲೆ, ಜನರಲಿ ಏನು ಮಾಡೋದಿಲ್ಲ, ಅವರ ರಿಕ್ವೆಸ್ಟನ್ನು ನೋಡಿ ನಾನು ಸಣ್ಣದೊಂದು ಸೈಡಲ್ಲಿ ಒಂದೇ ಒಂದು ಡಿಸ್ಪೆನ್ಸಿಂಗ್ ಯೂನಿಟ್. ಈಗ ಎಲ್ಲ ಡಿಸ್ಪೆನ್ಸಿಂಗ್ ಯೂನಿಟ್ ಮಲ್ಟಿ ಪ್ರೊಡಕ್ಟ್ ಡಿಸ್ಪೆನ್ಸಿಂಗ್ ಯೂನಿಟ್ ಅಂತೆ. ಒಂದೇ ಯೂನಿಟಲ್ಲಿ ಒಂದು 2 ಪೆಟ್ರೋಲ್ ಸೈಮಲ್ಟೇನಿಯಸ್ಲಿ ಡೆಲಿವರಿ ಮಾಡ್ಬೋದು, 2 ಡೀಸೆಲ್ ಸೈಮಲ್ಟೇನಿಯಸ್ಲಿ ಡೆಲಿವರಿ ಮಾಡುವಂಥ ಎಲ್ಲ ಡಿಸ್ಪೆನ್ಸಿಂಗ್ ಯೂನಿಟ್, ಹೈಟೆಕ್ ಯೂನಿಟ್ಸ್ ಅದೀಗ. ಹಾಗಾಗಿ ಅಲ್ಲೊಂದು ಸೈಡಲ್ಲೊಂದು ಮಾಡಿಕೊಟ್ಟಿದ್ದು, ಅದರಲ್ಲೂ ಕೂಡ ಅವರು ನಾವು ಏನು ಎಣಿಸಿದ್ದೇವೋ ಅದಕ್ಕಿಂತ ಒಳ್ಳೆಯ ಸೇಲ್, ಒಂದು 100 ಕೇಲ್ ತನಕ ಅವರು ಪರ್ ಮಂತ್ ಸೇಲ್ ಮಾಡಿ ತೋರಿಸಿದ್ರು. ಆಗ ಇಷ್ಟೊಂದು ಸೌಕರ್ಯಗಳು ಇರಲಿಲ್ಲ. ಈಗ ಈ ಔಟ್ಲೆಟ್ಟಲ್ಲಿ ಏನು ಬೇಕಾಗಿದೆಯೋ ಎಲ್ಲ ಸಕಲ ಸೌಲಭ್ಯಗಳು ಇದೆ. ನೀವು ನೋಡಿರ್ಬೋದು ಅದು ಮಲ್ಟಿ ಡಿಸ್ಪೆನ್ಸಿಂಗ್ ಯೂನಿಟ್ಸ್ ಅಂತೇಳಿ ಎಲ್ಲ ಪಂಪ್ ಇದರಲ್ಲಿ 2 ಮುಂದಿನ ಡಿಸ್ಪೆನ್ಸಿಂಗ್ ಯೂನಿಟ್ಲ್ಲಿ ಎಲ್ಲ ಡೀಸೆಲ್ ಸರ್ವಿಸ್ ಆಗ್ತದೆ, ಇಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಇದೆ. ಅಂದರೆ ಸೈಮಲ್ಟೇನಿಯಸ್ಲಿ ಒಂದೊಂದು ಡಿಸ್ಪೆನ್ಸಿಂಗ್ ಯೂನಿಟಿಂದ 2 ವೆಹಿಕಲ್ಲು, ಹಿಂದ್ಗಡೆದಲ್ಲಿ 4 ವೆಹಿಕಲ್ ನಾವು ಡೆಲಿವರಿ ಮಾಡುವಂಥ ಇದಂದರೆ ಸೈಮಲ್ಟೇನಿಯಸ್ ಫ್ಯೂಲಿಂಗ್ ಸ್ಟೇಷನ್ ಅಂದರೆ 6 ವೆಹಿಕಲ್ಲಿಗೆ ಒಂದೇ ಸಲ ಫ್ಯೂಲ್ ಮಾಡುವಂಥ ಫೆಸಿಲಿಟಿ ಇಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಇದೆ ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಉಂಟು ಮತ್ತು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಯಾರಾದರೂ ಯಾವಾಗಲೂ ಬೇಕಾದರೂ ಬಂದು ಟೆಸ್ಟ್ ಮಾಡ್ಬೋದು. ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ HPCLನ ಒಪ್ಪಂದದೊಂದಿಗೆ ಒಂದು ಫ್ಯೂಲ್ ಕಂಪನಿಯನ್ನು ಆರಂಭ ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶೀತ ಶಂಕರ್ ಸಾರಡ್ಕವರು ಒಂದು ಗಿಡವನ್ನು ನೆಟ್ಟರು, ಆರಾಧನಾ ಕಲಾಭವನ ಅಂತ ಇಲ್ಲಿ ಸಾರಡ್ಕದಲ್ಲಿ. ಈ ಸಾರಡ್ಕದ ಚೆಕ್ ಪೋಸ್ಟ್ ಬಿಟ್ಟು ಬೇರೆ ಸಾರಡ್ಕಗೆ ಬೇರೆ ಹೆಸರೇ ಬರ್ತಾ ಇರಲಿಲ್ಲ. ಅವರು ಆ ನೆಟ್ಟಂಥ ಆ ಗಿಡ ಈಗ ಮರವಾಗಿ ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಸಮೇತ ಅವರ ಭೂಮಿಯಲ್ಲೇ ಆಗಿದೆ. ಈಗ ನಮಗೆ ತುಂಬ ಸಂತೋಷ, ಯಾಕಂದರೆ ಹೇಳಿದರೆ ಸಾರಡ್ಕ ಎಂಬ ಈ ಗಡಿನಾಡ ಪ್ರದೇಶದಲ್ಲಿ ಇಂಥ ಒಂದು ದೊಡ್ಡ ಪೆಟ್ರೋಲ್ ಪಂಪ್ ಉದ್ಘಾಟನೆಗೊಂಡಿದೆ. ಈಗ ಇನ್ನೂ 2-3 ದಿವಸಗಳಲ್ಲಿ ಇದಕ್ಕಿಂತ ದೊಡ್ಡ ಇಲ್ಲಿ ಅಭಿವೃದ್ಧಿ ಆಗಲಿ ಅಂತ ನಾನು ಹಾರೈಸ್ತಾ